ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸುಮಾರು 3 ದಿವಸಗಳ ಕಾಲ ಅವಿರತವಾಗಿ ಅನ್ನದಾನ ಸೇವೆ, ವಿಶೇಷವಾದಂತಹ ಪುಷ್ಪ ಫಲ ಅಲಂಕಾರಗಳನ್ನು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಯರ ಸನ್ನಿಧಿಯಲ್ಲಿ ಆ ಸ್ವಾಮಿಯ ಪಾದ ಕಮಲಗಳಿಗೆ ಸಮರ್ಪಣಾ ಭಾವದಲ್ಲಿ ಸಮರ್ಪಣೆ ಮಾಡಿರ್ತೇವೆ. ಈ ಮಹಾಯಜ್ಞದ ಮುಖ್ಯವಾದಂತಹ ಉದ್ದೇಶ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಎಂಬಂತಹ ಋಷಿವಾಣಿಯಂತೆ ಇಡೀ ಪ್ರಪಂಚಕ್ಕೆ ಮಂಗಲ ಉಂಟಾಗಲಿ, ನಮಗೆ ಅನ್ನವನ್ನು ಕೊಡತಕ್ಕಂಥ ರೈತರಿಗೆ ಸಮೃದ್ಧವಾದಂತಹ ಮಳೆಯು ಉಂಟಾಗಲಿ, ತನ್ಮೂಲಕ ದೇಶದಲ್ಲಿ ಹರಿಯುವಂತಹ ನದಿಗಳಲ್ಲಿ ಪುಣ್ಯಕರವಾದಂತಹ ತೀರ್ಥವು ಅಥವಾ ಜಲವು ಸಂಪದ್ಭರಿತವಾಗಲಿ, ಈ ನಾಡು ದುರ್ಭಿಕ್ಷಾದಿಗಳಿಂದ ದೂರ ಉಳಿದು ನಮ್ಮ ದೇಶಕ್ಕೆ ಸದಾಕಾಲ ಹಸಿರಿನಿಂದ ಕಂಗೊಳಿಸುವಂತಹ ಭೂರಮೆ ಸಸ್ಯಶ್ಯಾಮಲೆಯೊಂದಿಗೆ ನಳನಳಿಸುತ್ತಾರಲಿ. ನಮ್ಮ ದೇಶವನ್ನ ಕಾಯುವಂತಹ ಯೋಧರಿಗೆ ಶಕ್ತಿ ಸಾಮರ್ಥ್ಯ ಉದ್ದೀಪನವಾಗಲಿ. ನಮ್ಮನ್ನು ಆಳುವಂತಹ ದೊರೆಗಳಿಗೆ ಅಥವಾ ರಾಜರುಗಳಿರಬಹುದು, ಮಂತ್ರಿಗಳಿರಬಹುದು, ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಕೊಡುವಂತಹ ಸದ್ಬುದ್ಧಿಯನ್ನ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವದಾಯಿನೆ, ಆ ಈಶ್ವರನು ಎಲ್ಲ ವಿದ್ಯೆಗಳಿಗೂ ಅಧಿಪತಿ, ಅಂತಹ ಪರಮೇಶ್ವರನು ಎಲ್ಲರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಧನೈಶ್ವರ್ಯಗಳನ್ನು ಕರುಣಿಸಲಿ. ತನ್ಮೂಲಕವಾಗಿ ಈ ನಮ್ಮ ಭಾರತ ದೇಶವು ಸಮೃದ್ಧವಾದಂತಹ ಶಕ್ತಿ ಉಂಟಾಗಲಿ, ಸಕಲರಿಗೂ ಮಂಗಲ ಉಂಟಾಗಲಿ ಎಂಬಂತಹ ಮಂಗಲಕರವಾದಂತಹ ಶಿವನಲ್ಲಿ, ಶುಭಂ ಕರೋತಿ ಯತ್ ಸಹ ಶಂಕರ, ಶುಭವನ್ನು ಉಂಟು ಮಾಡುವನು ಶಂಕರ ಎಂಬಂತಹ ಅಭಿಧಾನದಿಂದ ಈ ಮಹಾಶಿವರಾತ್ರಿಯನ್ನ ಎಲ್ಲ ಗ್ರಾಮಸ್ಥರು ಸಹ ಶ್ರೀಯುತ ಪ್ರತಾಪವರ ಮುಖಂಡತ್ವದಲ್ಲಿ ಸಂಪನ್ನಗೊಳಿಸಿರುತ್ತಾರೆ. ಎಲ್ಲರಿಗೂ ಮಂಗಲ ಉಂಟಾಗಲಿ, ದೇಶಕ್ಕೆ ಸೌಖ್ಯ ಉಂಟಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. 1994 ಇಸ್ವಿನಲ್ಲಿ ನಮ್ಮ ತಾತನವರು ಮಾಡಿರೋದು ಇದು. ನಾವು ಈ ಶಿವರಾತ್ರಿ ಪ್ರಯುಕ್ತ ಬಂದು ಇದು 7ನೇ ವರ್ಷ. ಏನು ಮಾಡಿದ್ರು ವಿಶೇಷ? ವಿಶೇಷ ಬಂದು 51 ದೇವತೆಗಳನ್ನು ನಾವು ತರಿಸಿ, ನಾವು 45 ಹಳ್ಳಿಗಳಿಂದ ತರಿಸಿ ಇದಕ್ಕೆ ಪೂಜೆ ಮಾಡಿ ಆ ತಾಯಿಗಳಿಗೆ ಮಡಿ ತುಂಬಿ ಕಳಿಸ್ಕೊಡ್ತೀವಿ. ಇದೇ ಈ ವರ್ಮಾವ್ ಗ್ರಾಮದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ. ಸುಮಾರು 100,000 ಜನ ಇದು ಈ ಸತಿ ಇದೆ ನಮಗೆ ಭಕ್ತಾದಿಗಳು. ಸರ್ ಏನೇನು ಮಾಡಿದ್ದೀವಿ ಮಾಡಿದ್ದೀವಿ ಅವ್ರಿಗೆ ಒಂದು ಸನ್ಮಾನ ಅನ್ನೋದಿರುತ್ತೆ. ಅಲ್ಲ ಇಲ್ಲ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರತಾಪ್ ಅಂತ.